ವೇದಿಕೆ ಮೇಲೆ ರವಿ ಬೆಳಗರೆಯವರ ಕಾರ್ಯಕ್ರಮಕ್ಕೆ ಬಂದಾಗೆಲ್ಲ ಸಿಗುವಂಥ ಹಿರಿಯರು ಮತ್ತು ಸ್ನೇಹಿತರು ಕೆಳಗೆ ಕೂಡ ನಾವು ಒಂದು ಕುಟುಂಬವಾಗಿ ಭೇಟಿಯಾಗ್ತಿದ್ದಂಥ ಎಲ್ಲರೂ ಇಲ್ಲಿದ್ದೀರಿ ಇವತ್ತು ನಾನಿಲ್ಲಿ ಬರ್ತಾ ಯೋಚನೆ ಮಾಡ್ತಾಯಿದ್ದೆ ಈ ಕಾರ್ಯಕ್ರಮದಲ್ಲಿ ರವಿ ಬೆಳಗರೆ ಇರುವುದಿಲ್ಲ ಮತ್ತು ಇರ್ತಾರೆ ಅಂತ ಆ ಇರ್ತಾರೆಯ ತೂಕ ಜಾಸ್ತಿ ಇತ್ತು ಮನಸ್ಸಲ್ಲಿ ಯಾಕಂದರೆ ರವಿ ಬೆಳಗರೆ ಮತ್ತು ಅವರಂತ ನಮ್ಮನ್ನು ಪ್ರಭಾವಿಸುವಂಥ ವ್ಯಕ್ತಿಗಳು ನಮ್ಮ ಜೀವದ ಒಂದು ಭಾಗ ಕೂಡ ಆಗೋಗಿರ್ತಾರೆ ಅದು ಅವರ ಓದ್ ಅವರು ನಮ್ಗೆ ಕೊಟ್ಟಂಥ ಓದು ಅವರು ಆಡಿದಂಥ ಮಾತು ಅವರ ಜೊತೆಗೆ ಕಳೆದಂಥ ಕ್ಷಣಗಳು ನಮ್ಮ ಜೀವಕೋಶದ ಒಳಗೆ ಸೇರಿ ಹೋಗಿ ಅವ್ರು ನಮ್ಮೊಳಗಿರ್ತಾರೆ ಅವರು ನಾವೆಷ್ಟೋ ಮಾತುಗಳನ್ನು ಅವರು ಆಡುವ ಮಾತುಗಳನ್ನು ಆಡ್ತೀವಿ ಅವರು ಆಡಿಸುವಂಥ ಮಾತುಗಳನ್ನು ಮಾಡ್ತೀವಿ ಹೀಗಾಗಿ ಒಬ್ಬ ವ್ಯಕ್ತಿ ಈಗ ನಮ್ಮ ಹೇಗೆ ನಮ್ಮ ತಂದೆನೋ ನಮ್ಮ ತಾಯಿಯೋ ನಮ್ಮ ಚಿಕ್ಕಪ್ಪನ ದೊಡ್ಡಪ್ಪನೋ ಅಣ್ಣನೋ ನಮ್ಮ ಬದುಕಿನ ಒಂದು ಇಂಟಗ್ರಲ್ ಪಾರ್ಟ್ ಆಗ್ತಾರೋ ಹಾಗೆ ನಾವು ಓದಿದಂಥ ಲೇಖಕರು ಒಡೆನಾಡಿದಂಥ ಗೆಳೆಯರು ಕೂಡ ನಮ್ಮ ವ್ಯಕ್ತಿತ್ವದೊಳಗೆ ಸೇರಿಕೊಳ್ತಾರೆ ಹಾಗಾಗಿ ಇಲ್ಲಿರುವ ಎಲ್ಲರ ಜೀವದ ಒಂದು ಭಾಗವಾಗಿ ರವಿ ಬೆಳಗರೆ ಇದ್ದಾರೆ ಅದು ಒಬ್ಬ ವ್ಯಕ್ತಿ ಉಳಿಯುವಂಥ ಬಗ್ಗೆ ಅಮರನಾಗುವಂಥ ಬಗ್ಗೆ ಆ ರೀತಿ ಅಮರತ್ವವನ್ನು ಸಾಧಿಸಿರುವವರು ಅವರು ನಾನು ಹೇಗೆ ಅವರ ಬಗ್ಗೆ ಅಂತ ಭಾವನೆ ಕೇಳ್ತಾ ಇದ್ದೆ ಏನು ಮಾತಾಡಲಿ ಅಂತ ಅಂಕಲ್ ಪುಸ್ತಕದ ಬಗ್ಗೆ ಮಾತಾಡಿ ಅಪ್ಪನ ಬಗ್ಗೆ ಮಾತಾಡಿ ಅಂದರು ಆರು ನಿಮಿಷಗಳ ಸಮಯ ಕೊಟ್ಟಿದ್ದರು ನನಗೆ ಯಾಕಂದರೆ ಈ ಕಾರ್ಯಕ್ರಮ ಆನ್ಲೈನ್ ಇರೋದರಿಂದ ಆಮೇಲೆ ತುಂಬ ರಾತ್ರಿ ಮಾಡೋದು ಬೇಡ ಅಂತ ನನಗೆ ಒಂದು ಅನಿಸ್ತಾ ಇತ್ತು ನಾವು ಹೆಚ್ಚಿನವರು ಬೆಂಗಳೂರಿಗೆ ಬೇರೆ ಬೇರೆ ಸಣ್ಣ ಸಣ್ಣ ಊರುಗಳಿಂದ ಬಂದವರು ಇಲ್ಲಿ ಬಂದವರಿಗೆ ಅಂದರೆ ನಾವೊಂದು ಮಹಾನಗರಕ್ಕೆ ಬರ್ತಿದ್ದೀವಿ ಅಂತ ಹೇಳುವ ಸಂತೋಷ ಮತ್ತು ಇಲ್ಲಿ ಬಂದ ತಕ್ಷಣ ನಾವು ಅನಾಥರಾಗಿಬಿಡ್ತೀವಿ ಅಂತ ಒಂದು ಭಾವನೆ ನಮಗೊಂದು ಭಯ ಇರುತ್ತೆ ಮಹಾನಗರದ ಬಗ್ಗೆ ಇಲ್ಲಿ ನಮ್ಗೆ ಯಾರೂ ಇರುವುದಿಲ್ಲ ಅಂತ ನಾವು ಯಾರೂ ಇರುವುದಿಲ್ಲ ಅಂತ ಬೆಂಗಳೂರಿಗೆ ಬಂದ ನನ್ನಂಥ ಅಸಂಖ್ಯಾತ ಹುಡುಗರಿಗೆ ನಿನ್ನ ಹಿಂದೆ ನಾನಿದ್ದೇನೆ ಅಂತ ತೋರಿಸಿಕೊಟ್ಟು ರವಿ ಬಿಡುಗಡೆ ಅದನ್ನು ಅವರು ಬರಹದಲ್ಲಿ ಮಾಡಲಿಲ್ಲ ನಿಮಗೆ ಹೆಚ್ಚಿನವರಿಗೆ ಗೊತ್ತಿರುವಂಥ ಮತ್ತು ಹೆಚ್ಚಿನವರಿಗೆ ಗೊತ್ತಿಲ್ಲದಂಥ ಒಂದು ಸಂಗತಿ ಇದೆ ಎಲ್ಲ ಲೇಖಕರನ್ನು ನಾವು ಓದ್ತಾ ಇದ್ದೀವಿ ಎಲ್ಲ ಪತ್ರಿಕೆಯನ್ನು ಓದ್ತಾ ಇದ್ದೀವಿ ಮೆಚ್ಚಿಕೊಳ್ತಾ ಇದ್ವಿ ಲೇಖಕರಾಗಿ ಆರಾಧಿಸ್ತಾ ಇದ್ವಿ ಆದರೆ ಕಚೇರಿಗೆ ಬಂದು ಕಾದು ರವಿಯನ್ನು ಭೇಟಿಯಾಗಿ ಅವರಿಂದ ಸಾಂತ್ವನ ಹೇಳಿಸಿಕೊಂಡು ಅವರಿಂದ ಆತ್ಮವಿಶ್ವಾಸ ತುಂಬಿಕೊಂಡು ಜೀವನದಲ್ಲಿ ಒಂದು ಸಾಧನೆ ಮಾಡಿದಂಥ ಸಾವಿರಾರು ಮಂದಿಯನ್ನು ನಾನು ನೋಡಿದ್ದೀನಿ ನಾನು ಯಾರನ್ನೇ ಕೇಳಿದರೂ ಇಲ್ಲ ಸರ್ ನನಗೆ ಪರಮೇಶ್ ಹೇಳ್ತಾ ಇದ್ದರು ನಾನು ರವಿ ಬೆಳಗೆರೆ ಆಫೀಸ್ಗೆ ಹುಡ್ಕೊಂಡು ಬಂದು ಅವರನ್ನ ಭೇಟಿಯಾಗಿ ನಂತರದ ದಿನಗಳಲ್ಲಿ ಏನಾದೆ ಅಂತ ಇಂಥ ಸಾವಿರ ಸಾವಿರ ಹುಡುಗ ಹುಡುಗಿಯರಿದ್ದಾರೆ ಪ್ರತಿಯೊಬ್ಬರು ಹೇಳಿದರು ನಾನು ಓದಿದ್ದು ಮಾತ್ರ ಅಲ್ಲ ಓದೋದು ಬೇರೆ ನಾವು ಯಾರನ್ನ ಓದ್ತೀವಿ ಆದರೆ ಓದಿಗಿಂತ ಜಾಸ್ತಿಯಾದ ಒಂದು ಒಂದು ಅನುಭವವನ್ನು ಒಂದು ಬೆಂಬಲವನ್ನು ಒಂದು ಆತ್ಮಸ್ಥೈರ್ಯವನ್ನು ನಮ್ಮಲ್ಲಿ ತುಂಬುವಂಥ ಕೆಲಸವನ್ನು ಅವರು ಬಹಳ ಬಹಳ ಏನು ಮಮತೆಯಿಂದ ಮಾಡಿದರು ಅಂತ ಆ ಮಮತೆ ಅಂತ ಹೇಳೋ ಪದ ಬಹಳ ಇಂಪಾರ್ಟೆಂಟು ಭಾಳ ಮಮತೆಯಿಂದ ಅವ್ರು ಯಾರು ಬಂದರೂ ಅವರ ಸ್ವಾಗತ ಆಗಿರ್ತಿತ್ತು ಆಮೇಲೆ ನೀವು ಹೊಸಬ ಬಂದ ಬಂದಾಗ ಕೂಡ ಅದು ಜನ್ಮಾಂತರದ ಸಂಬಂಧವೇನು ಅಂತೇಳಿ ಮಾತಾಡ್ತಿದ್ರು ಬೇಂದ್ರೆ ಅದೊಂದು ಗುಣ ಇತ್ತು ಬೇಂದ್ರೆ ಮನೆಗೆ ಯಾರು ಬಂದರೂ ಅವನೊಬ್ಬ ಕಲಾಯಿ ಹಾಕುವನು ಬಂದರೆ ಕೂಡ ಅವನ ಹತ್ರ ಕಾವ್ಯ ವಿಚಾರ ಮಾತಾಡ್ತಿದ್ರು ಅಂತ ಕಾವ್ಯದ ವಿಚಾರ ಮಾಡೋದಕ್ಕೂ ಬಂದು ಶ್ರೇಷ್ಠ ವಿಮರ್ಶಕನೇ ಆಗಬೇಕಾಗಿಲ್ಲ ಯಾರೋ ಒಬ್ಬ ಚಪ್ಪಲಿ ರಿಪೇರಿ ಮಾಡುವ ಅವನತ್ರ ಕಾವಿದ ವಿಚಾರ ಮಾತ ಅಂದರೆ ನನ್ನ ಜೊತೆಗಿರುವವನು ನನ್ನ ನನ್ನ ಸರಿಸಮಾನನಾದ ಮನುಷ್ಯ ಅಂತ ಆ ರೀತಿಯ ಭಾವ ರವಿ ಬೆಳಗರಲ್ಲಿ ಇರ್ತಾಯಿತ್ತು ಅವ್ರು ಯಾರು ಹೋದರೂ ತನ್ನ ಹೊಸ ಪುಸ್ತಕದ ಬಗ್ಗೆ ಇವತ್ತು ಅವರ ಗುಣವನ್ನು ಈ ಮಕ್ಕಳಲ್ಲಿ ಮತ್ತು ಕಂಡೆ ನಾನು ಯಾಕೆಂದರೆ ನಮ್ಮನ್ನು ಮುಂದೆ ಕೂರಿಸಿ ತಾವು ಹಿಂದೆ ಕೂತು ನಾವು ನಿಮ್ಮ ಜೊತೆ ಇದ್ದೀವಿ ನಿಮ್ಮ ಹಿಂದೆ ಇದ್ದೀವಿ ಅಂತ ಇಸ್ ವೆರಿ ಇಂಪಾರ್ಟೆಂಟ್ ಅಂದರೆ ಒಂದು ಕುಟುಂಬವಾಗಿ ನಾವು ನಿಮ್ಮ ಇದ್ದೀವಿ ನನಗೆ ಇವತ್ತು ಏನೋ ಒಂದು ಸಮಸ್ಯೆ ಆದರೆ ನಾನು ಕರ್ಣನ ಕೇಳ್ಬೋದು ಬಾನೀನ ಕೇಳ್ಬೋದು ಚೇತನ ಕೇಳ್ಬೋದು ಹೀಗೆ ನಮ್ಮವರಲ್ಲದ ಮತ್ತು ನಮ್ಮವರಾದ ಒಂದು ಬಳಗ ಒಂದು ನಗರದಲ್ಲಿ ನಮಗಿದ್ದರೆ ಆ ನಗರ ನಮಗೆ ಒಂದು ರೀತಿಯ ಭದ್ರತೆಯನ್ನು ಕೊಡ್ತದೆ ಅಂತ ಭದ್ರತೆಯನ್ನು ಒದಗಿಸಿದ ಈ ಕುಟುಂಬಕ್ಕೆ ಮತ್ತು ರವಿ ಬೆಳಗರವರಿಗೆ ನನ್ನ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಮೊಟ್ಟ ಮೊದಲು ನನಗೆ ಹೇಳಕ್ಕೆ ಬಯಸ್ತೀನಿ ನಾನು ನಾನು ಕೊನೆ ಕೊನೆಯ ದಿನಗಳಲ್ಲಿ ರವಿ ಬೆಳಗರನ್ನೇ ಭೇಟಿಯಾದಾಗ ಅವರು ಒಂದೇ ಒಂದು ನೋವನ್ನು ವ್ಯಕ್ತಪಡಿಸ್ತಾಯಿದ್ರು ಬರೆಯೋಕ್ಕಾಗಲ್ಲ ಕಣ ಮೊದಲಿನ ಥರ ಇನ್ನೂ ತುಂಬ ಬರಿಯೋದಿದೆ ಅಂತ ಅದಕ್ಕೆ ಮಾಡಿಟ್ಟ ನೋಟ್ಸ್ಗಳನ್ನು ತೋರಿಸ್ತಾ ಇದ್ರು ಆದರೆ ನನಗೆ ಯಾವತ್ತೂ ಅವರು ಈ ಸುಳಿವು ಬಿಟ್ಟು ಆರು ಪುಸ್ತಕ ಬರೆದಿಟ್ಟಿದ್ದೀನಿ ಅಂತ ರೇಖಾನ ಬಗ್ಗೆ ಬರಿತಾಯಿದ್ದೀನಿ ಅಂತ ಹೇಳ್ತಾಯಿದ್ರು ರೇಖಾ ರೇಖಾನ ಕಥೆಗಳನ್ನು ಹೇಳ್ತಾಯಿದ್ರು ಆಮೇಲೆ ನೀವು ಅವರ ಫೇಸ್ಬುಕ್ ತೆಗೆದು ನೋಡಿದ್ರೆ ಈಗ ಫೇಸ್ಬುಕ್ಕಲ್ಲಿ ನಾವು ಏನು ಹಾಕೋತೀವಿ ಅಂದರೆ ನಮ್ಮ ಒಂದು ಫ್ಯಾಮಿಲಿ ಫೋಟೋ ಹಾಕೋತೀವಿ ಊಟ ಮಾಡೋ ಫೋಟೋ ಹಾಕೋತೀವಿ ಯಾವುದೋ ಪ್ರವಾಸ ಹೋದ ಫೋಟೋ ಹಾಕೋತೀವಿ ರವಿ ಬೆಳಗರೆ ಫೇಸ್ಬುಕ್ ತೆಗೆದು ನೋಡಿದ್ರೆ ಅಲ್ಲಿ ಇದ್ದ ಹೈಯೆಸ್ಟ್ ಫೋಟೋ ಏನಂದರೆ ಅವರು ಬರೀತಿರೋದು ದಾಂಡೇಲಲ್ಲಿ ಕೂತ್ಕೊಂಡು ಬರಿತಿರೋದು ಯಾವುದೋ ಹೋಟ್ಲಲ್ಲಿ ಕೂತು ಬರಿತಿರೋದು ಅಂದರೆ ಅವರಿಗೆ ಬರೆಯೋದು ಎಷ್ಟು ದೊಡ್ಡ ಒಂದು ಉತ್ಸಾಹ ಮತ್ತು ಧ್ಯಾನ ಆಗಿತ್ತು ಅಂದರೆ ನಾನು ಬರೀತಿದ್ದೀನಿ ಅದಕ್ಕೋಸ್ಕರ ಬದುಕಿದ್ದೀನಿ ಅಂತ ನಮ್ಮ ಮಾರ್ಕ್ವಸ್ನ ಪುಸ್ತಕ ಇದೆ ಇದೆಂಥದ್ದು ಲಿವಿಂಗ್ ಟು ಟೆಲ್ ದ ಟೇಲ್ ಅಂತ ಇವರು ಕೂಡ ಹಂಗೆ ಹೀ ವಾಸ್ ಲಿವಿಂಗ್ ಟು ಟೆಲ್ ದ ಟೇಲ್ ತಾನು ಅನುಭವಿಸಿದ್ದು ತನ್ನ ಕಥೆಯನ್ನು ತನ್ನ ಸಮಾಜದ ಕಥೆಯನ್ನು ಬೇರೆಯವರ ಕಥೆಯನ್ನು ಹೇಳಲಿಕ್ಕೋಸ್ಕರ ನಾನು ಬದುಕಿದ್ದೀನಿ ಮತ್ತು ಒಂದು ದಿನ ಒಂದು ಕತೆ ಹೇಳದೆ ಹೋದರೆ ಆ ದಿನ ವ್ಯರ್ಥವಾಯಿತು ಅಂತ ಮೂವತ್ತು ಮೂವತ್ತ್ನಾಲ್ಕು ಪುಟ ದಿನಕ್ಕೆ ಬರೀದೇ ಹೋದರೆ ಅವತ್ತು ನಾನು ಊಟ ಮಾಡಲಿಕ್ಕೆ ಅರ್ಹನಲ್ಲ ಅಂತ ಹೇಳುವ ಒಂದು ಭಾವನೆಯಿಂದ ಅವರು ಬರೀತಾ ಇದ್ದರು ಅದೂ ಒಬ್ಬ ಲೇಖಕನಿಗೆ ಇರಬೇಕಾದ ಕಮಿಟ್ಮೆಂಟ್ ಅವರು ಬರೆದಲ್ಲಿ ಬರೆದ ಲೇಖನಗಳಲ್ಲಿ ಬರೆದ ಕಾದಂಬರಿಗಳಲ್ಲಿ ಬರೆದ ಪುಸ್ತಕಗಳಲ್ಲಿ ಹುಡುಕಿದರೆ ಇನ್ನೊಂದು ಹತ್ತು ಪುಸ್ತಕ ಸಿಗ್ಬೋದು ಭಾವನೆಗೆ ಅಷ್ಟು ಅವರು ಅರ್ಧ ಬರೆದಿಟ್ಟಿದ್ದಿದೆ ನಾನು ಹೇಳಿದೆ ಅವರು ಅರ್ಧ ಬರೆದಿದ್ದನ್ನು ಅರ್ಧನೇ ಪ್ರಕಾಶನ ಮಾಡಿ ಅಂತ ಯಾಕೆಂದರೆ ಇಂಗ್ ಇಂಗ್ಲೀಷಲ್ಲಿ ದೊಡ್ಡ ದೊಡ್ಡ ಲೇಖಕರು ಅರ್ಧ ಬರೆದಿಟ್ಟು ಹೋಗಿರ್ತಾರೆ ಉಳಿದ ಅರ್ಧವನ್ನು ನಾವು ಮನಸ್ಸಲ್ಲಿ ಬರ್ಕೊಳ್ಳೋಣ ಅರ್ಧ ಪುಸ್ತಕವನ್ನು ಮಾಡಿ ಅವರು ಎಷ್ಟು ಬರೆದಿದ್ದಾರೆ ಅಷ್ಟು ಅವರ ಓದುಗರಿಗೆ ತಲುಪ್ತಾ ಇರಬೇಕದು ಯಾಕಂದರೆ ನಾನು ಇತ್ತೀಚೆಗೆ ಪುಸ್ತಕದ ಅಂಗಡಿಗೆ ಹೋದಾಗ ರವಿ ಬೆಳಗರೆ ಒಬ್ಬ ಲೇಖಕ ತೀರಿಕೊಂಡ ನಂತರ ಕಣ್ಮರೆಯಾದ ನಂತರ ಆತನ ಪುಸ್ತಕಗಳ ಮಾರಾಟದ ಸಂಖ್ಯೆ ಕಡಿಮೆ ಆಗುತ್ತೆ ಕ್ರಮೇಣವಾಗಿ ಅದೆಲ್ಲ ಲೆಕ್ಕಗರ ವಿಚಾರದಲ್ಲಿ ಅದೇ ಆಮೇಲೆ ಎಷ್ಟೋ ವರ್ಷಗಳಂದರೆ ಜಾಸ್ತಿ ಅದು ಅಂದರೆ ಒಂದು ತಲೆಮಾರು ಅವರನ್ನು ಆರಾಧಿಸಿದ್ದ ತಲೆಮಾರು ಇವತ್ತು ಈ ಕಾರ್ಯಕ್ರಮ ಯಾಕೆ ಮುಖ್ಯ ಅಂದರೆ ಅವರು ನಮ್ಮಿಂದ ದೂರವಾಗಿ ಮೂರು ತಿಂಗಳಾಗ್ತಾ ಬಂದಿದೆ ತಕ್ಷಣ ಮಾಡಿದಾಗ ಅಲ್ಲೊಂದು ಭಾವುಕತೆ ಇರುತ್ತೆ ಆದರೆ ಮೂರು ತಿಂಗಳ ನಂತರ ತಿರುಗಿ ನೋಡಿದಾಗ ಅವರನ್ನು ನಾವು ಎಲ್ಲಿ ಇಟ್ಟಿದ್ದೀವಿ ನಮ್ಮ ಮನಸ್ಸಲ್ಲಿ ನಿಜವಾಗಲೂ ಸಮಾಜದಲ್ಲಿ ಅವರ ಸ್ಥಾನ ಯಾವುದಿದೆ ಅವರನ್ನು ಮೂರು ತಿಂಗಳ ನಂತರ ನಾವು ಹೇಗೆ ಜ್ಞಾಪಿಸ್ಕೋತೀವಿ ಈ ಥರದ್ದೆಲ್ಲ ನಮ್ಮ ಮನಸ್ಸಲ್ಲಿ ಹುಟ್ಟುತ್ತಾ ಹೋದಾಗ ನನಗನ್ನಿಸಿದ್ದದು ನಾನು ಅವರನ್ನು ನೋಡಿ ಇವತ್ತು ಯಾವುದೇ ಪತ್ರಕರ್ತ ಕೆಲವೇ ಮೂರ್ನಾಲ್ಕು ಜನ ಸಿಗ್ಬೋದೇನೋ ಹುಡುಕಿದರೆ ಪಕ್ಷಾತೀತವಾಗಿ ಬರೆಯಬಲ್ಲವನು ಧರ್ಮಾತೀತವಾಗಿ ಬರೆಯಬಲ್ಲವನು ಜಾತ್ಯತೀತವಾಗಿ ಬರೆಯಬಲ್ಲವನು ಅವರಿಗೆ ಯಾವುದು ಯಾವುದೂ ಇರಲಿಲ್ಲ ಅವರು ಎಲ್ಲರನ್ನು ಬೈತಾಯಿದ್ರು ಮತ್ತು ಎಲ್ಲರನ್ನು ಹೊಗಳ್ತಾಯಿದ್ರು ಅಂತ ಅಂದರೆ ಅವರು ಮಾಡಿದ ಒಬ್ಬ ವ್ಯಕ್ತಿಯನ್ನು ಆತನ ಡೀಡ್ಗಳ ಮೇಲೆ ಆತನ ಮಾಡಿದ ಕೆಲಸಗಳ ಮೇಲೆ ಹೊಗಳಬೇಕೋ ಬೈಬೇಕೋ ಅಂತ ಅಥವಾ ಅವನ ಕೆಲಸವನ್ನು ಟೀಕಿಸಬೇಕೋ ಅಥವಾ ಮೆಚ್ಚಬೇಕೋ ಇದನ್ನು ಮೂವರು ನನ್ನ ನನಗೆ ಗೊತ್ತಿದ್ದಂಗೆ ಮಾಡಿದವರು ಒಂದು ಲಂಕೇಶ್ ಮಾಡ್ತಾ ಬಂದರು ಅದನ್ನು ಅವರಿಗೆ ಬೇರೆ ಯಾವುದೂ ಇರಲಿಲ್ಲ ಒಬ್ಬ ಲೇಖಕನ ಅಪ್ಪಟ ಪ್ರಾಮಾಣಿಕತೆ ಅದು ತನ್ನ ನೋಡುವ ಗುಣವನ್ನು ಕಲಿಸ್ಕೊಡೋದು ಅದನ್ನು ಭಾಳ ಚೆನ್ನಾಗಿ ಮಾಡಿದರು ಅವರು ಅದು ಲಂಕೇಶಲ್ಲಿತ್ತು ಆಮೇಲೆ ವೈಯನ್ಕೆ ಅವರಲ್ಲಿತ್ತು ವಯನಿಕೆಗೆ ಶಾಶ್ವತವಾದ ಕೆಟ್ಟ ಲೇಖಕ ಅಂತ ಯಾರೂ ಇರಲಿಲ್ಲ ಶಾಶ್ವತವಾದ ಒಳ್ಳೆಯ ಲೇಖಕ ಅಂತ ಯಾರು ಇರಲಿಲ್ಲ ಆ ಪುಸ್ತಕದ ಮೇಲೆ ಜಡ್ಜ್ ಆಗ್ತಾಯಿತ್ತು ಹಾಗೆ ರವಿ ಅವರು ಕೂಡ ಅವರಿಗೆ ಒಳ್ಳೆಯ ಮನುಷ್ಯ ಅಥವಾ ಕೆಟ್ಟ ಮನುಷ್ಯ ಅಂತ ಯಾರು ಇರಲಿಲ್ಲ ಆ ಕ್ಷಣದಲ್ಲಿ ಅವನು ಮಾಡಿದ ಕೆಲಸ ಸಮಾಜಕ್ಕೆ ಸಂತೋಷ ಕೊಡುವಂಥ ಕೆಲಸವೋ ಅಥವಾ ಕೆಟ್ಟದನ್ನು ಮಾಡೋ ಮಾಡುವಂಥ ಕೆಲಸವೋ ಆತ ಜನತೆಯ ಮಿತ್ರನೋ ಜನತೆಯ ಶತ್ರುವೋ ಇದನ್ನು ಅವರು ನಿರ್ಧಾರ ಮಾಡಿಕೊಂಡು ಆ ಕ್ಷಣವನ್ನು ಅವರು ವಿಮರ್ಶೆ ಮಾಡ್ತಾ ಇದ್ದರು ಹೀಗಾಗಿ ಅವರು ಟೀಕಿಸಿ ಬರೆದಂಥ ವ್ಯಕ್ತಿ ಕೂಡ ಅವರ ಸ್ನೇಹವನ್ನು ಬಿಟ್ಟು ಹೋಗ್ತಿರಲಿಲ್ಲ ನಮಗೆ ಗೊತ್ತಿರುತ್ತೆ ಯಾರೋ ಈಗ ಬೈದಾಗ ಸಿಟ್ಟು ಬರುತ್ತೆ ಅಥವಾ ಒಂದು ಅದನ್ನು ಮೂರು ಗಂಟೆ ಬಿಟ್ಟು ಯೋಚನೆ ಮಾಡಿದಾಗ ಅವನು ಬೈದಿದ್ದು ಸರಿ ನಾನು ತಪ್ಪು ಮಾಡಿದ್ದೀನಿ ಅಂತ ನಮಗೊಬ್ಬರು ಬೈವ್ರು ಇರಬೇಕು ಸರ್ ಬೈವರು ಇದ್ದಾಗಲೇ ನಾವು ಸ್ವಲ್ಪ ಸರಿಯಾದ ದಾರಿಯಲ್ಲಿ ನಮ್ಮ ಆತ್ಮಕ್ಕೆ ಸಂತೋಷವಾಗುವಂಥ ಕೆಲಸವನ್ನು ಮಾಡೋದು ಅಂಥ ಕೆಲಸವನ್ನು ಒಂದು ಸಮಾಜಕ್ಕೋಸ್ಕರ ರವಿ ಬೆಳಗೆರೆ ಮಾಡ್ಕೊಂಡು ಬಂದಿದ್ದಾರೆ ಮಾಡ್ಕೊಂಡು ಬಂದರು ಅವರು ಆ ಕೆಲಸವನ್ನು ಹೇಗೆ ಮಾಡಿದರು ಅಂತ ಹೇಳೋದನ್ನು ಅವರ ಸುಮಾರು ನೂರು ಪುಸ್ತಕಗಳಲ್ಲಿ ಆ ಪುಸ್ತಕದ ಒಂದು ಭಾಳ ಅದ್ಭುತವಾದ ಸಂಗತಿ ಇದೆ ಅವರು ಆ ಪುಸ್ತಕ ಬರೆದಾಗ ಅದಕ್ಕೊಂದು ಮುನ್ನುಡಿ ಬರೀತಾರೆ ಪ್ರತಿ ಪುಸ್ತಕಕ್ಕೂ ಆ ಮುನ್ನುಡಿಯೇ ಸಪ್ರೇಟ್ ಪುಸ್ತಕ ಮಾಡುವಷ್ಟು ಭಾಳ ಭಾಳ ಸೊಗಸಾಗಿತ್ತು ಅಂದರೆ ಆ ಪುಸ್ತಕದ ಆಚೆ ನಿಂತು ನಾನು ಹೇಗೆ ಬರೆದೆ ಆ ಪುಸ್ತಕವನ್ನು ಯಾಕೆ ಬರೆದೆ ಮತ್ತು ಅದಕ್ಕೆ ಮಾಡಿಕೊಂಡ ಸಿದ್ಧತೆಗಳೇನು ಇಡೀ ಪುಸ್ತಕ ನನ್ನೊಳಗೆ ಹೇಗೆ ಹುಟ್ಟಿತ್ತು ಅಂತೇಳಿ ಅದು ಭಾಳ ಮುಖ್ಯ ಅದು ಅದನ್ನು ಈ ರೇಖಾ ಪುಸ್ತಕದಲ್ಲೂ ಬರೆದಿದ್ದಾರೆ ಈ ರೇಖಾ ಪುಸ್ತಕವನ್ನು ಕುರಿತು ಮಾತಾಡುವಾಗ ನನಗೆ ಇದರ ಬಗ್ಗೆ ಎರಡು ಮಾತು ಹೇಳಬೇಕು ಯಾಕಂದರೆ ನೀವೆಲ್ಲ ಇದರ ಕೆಲವು ಅಧ್ಯಾಯಗಳನ್ನು ಓದಿರ್ಬೋದು ಹಾಯ್ ಬೆಂಗಳೂರಲ್ಲಿ ಅಥವಾ ಓದಿರಲಿಕ್ಕಿಲ್ಲ ನಂಗೆ ಗೊತ್ತಿಲ್ಲ ಆದರೆ ಇದನ್ನು ನಾನು ಮೊದಲ ಸಲ ಓದಿದಾಗ ನನ್ನ ಒಳಗಿರುವ ರೇಖಾ ಕಣ್ಮರೆಯಾಗಿ ಮತ್ತೊಂದು ರೇಖಾರ ಚಿತ್ರ ಹುಟ್ಟಿತು ಅಂತ ಒಬ್ಬ ನಿಜವಾದ ಲೇಖಕ ನಮ್ಮಲ್ಲಿ ಇರುವ ನಂಬಿಕೆಯನ್ನು ಅಲ್ಲಾಡಿಸಿ ಅದನ್ನು ಬೇರೆ ಒಂದು ನಂಬಿಕೆಯನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾಯಿರ್ತೇನೆ ಈ ರೇಖಾ ಆಕೆ ಒಂದು ಪ್ರಸಿದ್ಧವಾದ ಹೇಳಿಕೆ ಮಾತ್ರ ನನಗೆ ಜಾಪಕ ಇರೋದು ನಾನು ರೇಖಾಳ ಸಿನಿಮಾಗಳಲ್ಲಿ ನೋಡಿದ್ದೀನಿ ಆದರೆ ಆಕೆಯ ಜೀವನ ಚರಿತ್ರೆ ಏನು ಓದಿರಲಿಲ್ಲ ಬಟ್ ಅಮಿತಾಬ್ ಸಲ ಹೇಳಿದರು ಹೆಂಡತಿ ಪ್ರೇಯಸಿ ಅಲ್ಲ ಅಂತ ಅದು ಹೇಳಿದಾಗ ಭಾಳ ಒಂದು ಕಾಂಟ್ರವರ್ಸಿ ಆಗಿತ್ತು ಅದನ್ನು ರೇಖಾಳ ಬಗ್ಗೆ ಆತ ಹೇಳಿದ್ದು ಆಸ್ಪತ್ರೆಯಲ್ಲಿ ಕೂಲಿ ಸಿನಿಮಾದ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊತಿದ್ದಾಗ ಹೆಂಡತಿ ಪ್ರೇಯಸಿ ಅಲ್ಲ ಹೆಂಡತಿ ಮನದನ್ನೇ ಅಲ್ಲ ಅಂತ ಹೇಳೋ ಮಾತು ಹೇಳಿದರು ಆಗ ಆತನ ಮನಸ್ಸಲ್ಲಿ ರೇಖಾ ಇದ್ದಳು ಅಂತ ಈ ರೀತಿಯ ಒಂದು ಎರಡನೇದು ರೇಖಾನೇ ಹೇಳಿದ್ದು ನನ್ನ ದೇಹ ಒಂದು ದೇಗುಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಆಕೆ ಯೋಗ ಮಾಡ್ತಿದ್ದಾಗ ಇದೆರಡು ಸ್ಟೇಟ್ಮೆಂಟಲ್ಲಿ ನನಗೆ ರೇಖಾ ಮತ್ತು ಅವರ ಸಿನಿಮಾಗಳು ಇಲ್ಲಿ ಓದಕ್ಕೆ ಇಲ್ಲಿ ನೋಡಿದ್ರೆ ಹೇಗೆ ರೇಖಾ ಒಬ್ಬ ಲೈಟ್ ಬಾಯಿಯ ಬದುಕಿನಲ್ಲಿ ಕೂಡ ಜೀವಿಸ್ತಾ ಇದ್ಲು ಅಂತ ಒಬ್ಬ ಲೈಟ್ ಬಾಯಲ್ಲಿ ಆತ್ಮವಿಶ್ವಾಸ ತುಂಬ್ತಾ ಇದ್ಲು ಹೇಗೆ ಒಬ್ಬ ಲೈಟ್ ಬಾಯಿಗೆ ಕೂಡ ಅಥವಾ ಒಬ್ಬ ಮೇಕಪ್ ಮ್ಯಾನಿಗೆ ಅಥವಾ ಈ ಸಿನಿಮಾ ವಿಭಾಗದಲ್ಲಿ ಕೆಲಸ ಮಾಡುವಂಥ ಸಣ್ಣ 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 ಕೆಲಸಗಾರಿಗೆ ಕೂಡ ನಾನು ನಿಮ್ಮವಳು ಅಂದರೆ ನಾನು ಸ್ಟಾರ್ ಅಲ್ಲ ಅಂತ ಹೊರಗಿನ ಜಗತ್ತಿಗೆ ಸ್ಟಾರ್ ಆಗಿದ್ದಾಗ ಕೂಡ ನಾನು ಸ್ಟಾರ್ ಅಲ್ಲ ನಾನು ನಿಮ್ಮಂತೆಯೇ ದುಡಿಯುವ ಒಂದು ಹೆಂಗಸು ಅಂತ ಹೇಳುವ ಒಂದು ಭಾವನೆಯನ್ನು ಹುಟ್ಟಿಸುವ ಹೇಗೆ ಹುಟ್ಟಿಸ್ತಿದ್ದೇಳು ಅಂತ ಇದನ್ನು ಇಡೀ ಪುಸ್ತಕದಲ್ಲಿ ರವಿ ಹಬ್ಗೆ ಬರಿತಾ ಹೋಗ್ತಾರೆ ಆಕೆ ಮದುವೆ ದುರಂತ ಮದುವೆ ಆನಂತರ ಆಕೆ ಮದುವೆ ಆಗದೆ ಉಳಿದಿದ್ದು ಆಕೆಯನ್ನು ಪ್ರೀತಿಸಿದವರು ಆಕೆ ಎಲ್ಲರಿಂದ ದೂರ ಉಳಿದದ್ದು ಲೇ ನಾನು ಬಹಳ ಆಡ್ರೆ ಹೆಬ್ಬರ್ನಂದೊಬ್ಬಳು ಭಾಳ ಪ್ರಸಿದ್ಧವಾದ ನಟಿ ಇದ್ಳು ಆಕೆ ಸ್ವಲ್ಪ ದಿನಗಳ ನಂತರ ಖ್ಯಾತಿಯ ಉತ್ತುಂಗದಲ್ಲಿದ್ದಾಗ ನಟನೆಯನ್ನು ಬಿಟ್ಟು ಬಿಡ್ತಾಳೆ ಯಾಕೆಂದರೆ ನನಗೊಂದು ಏಕಾಂತ ಬೇಕಾಗತ್ತೆ ನಾನು ನನ್ನಿಷ್ಟದಂತೆ ಬದುಕಬೇಕು ಅಂತ ಆ ನನ್ನಿಷ್ಟದಂತೆ ಬದುಕುವ ಒಂದು ಹುಮ್ಮಸ್ಸನ್ನು ರೇಖಾಳಲ್ಲಿ ನಾವು ಕಂಡಿದ್ದೇವೆ ಅದನ್ನು ಕಾಣಿಸಿದ್ದು ಈ ಪುಸ್ತಕ ಈ ಸಂಜೆ ರೇಖಾ ಅಂತರಂಗ ಹೇಗಿದೆ ಗೊತ್ತಾ ಅಂತ ಹೇಳುವ ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ರವಿ ಬೆಳಗರೆ ಹೇಗೆ ನಮಗೆ ನೋಡುವುದನ್ನು ಮತ್ತು ಕೇಳುವುದನ್ನು ಮತ್ತು ಪುಸ್ತಕದ ಜೊತೆ ಧ್ಯಾನಸ್ಥವಾಗಿ ಬದುಕುವುದನ್ನು ಹೇಳಿಕೊಟ್ಟರು ಅಂತ ಹೇಳುವುದನ್ನು ಮತ್ತೆ ನೆನಪಿಸಿಕೊಳ್ತಾ ಅವರ ಎಲ್ಲ ಸೃಜನಶೀಲ ಕ್ರಿಯಾತ್ಮಕ ಈ ಶಾಲೆ ಮಕ್ಕಳು ಅಲ್ಲಿ ನಡೆಯುತ್ತಿರುವಂಥ ಮೊನ್ನೆ ಸೃಷ್ಟಿಯಿಂದ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ರು ಕರ್ಣ ಮತ್ತು ಲಕ್ಷ ಅವರ ಪತ್ನಿ ಮಾತಾಡೋದನ್ನು ನಾನು ನೋಡ್ತಾ ಇದ್ದೆ ಇದು ಇಡೀ ಅಂದರೆ ಒಂದು ಸಾಂಕ್ರಾಮಿಕದಂತೆ ಅವರ ಸದ್ಗುಣಗಳು ಹಬ್ಬುತ್ತಿರುವುದು ಇಡೀ ಕುಟುಂಬದಲ್ಲಿ ಮತ್ತು ಗೆಳೆಯರಲ್ಲಿ ಇದನ್ನು ನಾನು ನೆನಪಿಸ್ಕೊಳ್ತಾ ನಿಮಗೆಲ್ಲರಿಗೂ ವಂದನೆಗಳು ಹೇಳಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ